ಆರೋಪನೆಲ್ಲ ಇರ್ತಕ್ಕಂತ ಸತ್ಯವನ್ನ ಎಲ್ಲ ವಿರೋಧ ಪಕ್ಷಗಳು ಇವತ್ತು ತಗ್ಗಿಟ್ಟಿದೆ. ಇವತ್ತೇನು ರಾಮ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು, ಆ ನಿರ್ದೇಶದಂತೆ ಟ್ರಸ್ಟ್ ಅನ್ನ ಕೂಡ ರಚನೆ ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಎಲ್ಲ ರೀತಿಯ ಸಹಕಾರವನ್ನ ರಾಮ ಮಂದಿರ ಕಟ್ಟ ವಿಚಾರದಲ್ಲಿ ನಾವೆಲ್ಲ ಹಿಂದೂಗಳಾಗಿ ನಾವು ಬೆಂಬಲವನ್ನ ಕೂಡ ಕೊಡ್ತೇವೆ. ಆದ್ರೆ ಇವರು ಇಡೀ ದೇಶದಾದ್ಯಂತ ಹಣ ವಸೂಲಿ ಮಾಡಿ ಇವತ್ತು ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಅರ್ಧ ಗಂಟೆ ಒಂದು ಗಂಟೆನಲ್ಲಿ ಎರಡು ಸಾರಿ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಅವರು 18 ಕೋಟಿಗೆ ಖರೀದಿ ಮಾಡಿರ್ತಕ್ಕಂಥದ್ದು ಇದೊಂದು ಭ್ರಷ್ಟಾಚಾರದ ವಾಸನೆ ಕಾಣ್ತಾ ಇದೆ. ಶ್ರೀರಾಮ ಯಾವತ್ತೂ ಕೂಡ ಒಳ್ಳೆಯದನ್ನ ಮಾಡಲ್ಲ. ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರಬಹುದು, ಅದೇ ಶ್ರೀರಾಮ ಖಂಡಿತ ಇವ್ರನ್ನ ಬಲಿ ತೆಗೆದುಕೊಂಡೇ ತಗೋತಾನೆ, ಅದರ ಬಗ್ಗೆ ಅನುಮಾನ ಇಲ್ಲ. ಈ ಸರ್ಕಾರಕ್ಕೆ ಹೆಚ್ಚು ದಿನ ಉಳಗಾಲ ಇಲ್ಲ.